ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅವರೇಕಾಳು ಸೀಸನಲ್ಲಿ ಅದು ಇದ್ಕಿದ ಬೇಳೆ ಮಾಡಿದಾಗ ಕೈಮಸಾರು ಮಾಡಿದ್ರೆ ಹೇಳಿ, ತುಂಬಾ ಚೆನ್ನಾಗಿದೆ ಟೇಸ್ಟು. ಮಾಡೋದು ತುಂಬಾ ಸಿಂಪಲಾಗಿ ಮಾಡಬಹುದು. ಸ್ವಲ್ಪ ವಿಡಿಯೋ ಲೆಂತಿ ಅಂತ ಅನಿಸ್ಬಹುದು ನಿಮಗೆ. ಮಾಡೋದು ತುಂಬ ಸಿಂಪಲ್, ಈಸಿಯಾಗಿ, ಒಂದು ಕೂಡ ನಮಗೆ ಕೈಮ ಹುಂಡೆ ಒಡಿದೇ ಇರೋ ರೀತಿಯಿಂದ ಮಾಡೋದಕ್ಕೆ ಟಿಪ್ಸ್ ಕೂಡ ಕೊಡ್ತೀನಿ. ಇದು ಮುದ್ದೆ, ಅನ್ನ, ಚಪಾತಿ, ದೋಸೆ, ಆಲ್ ಇನ್ ಒನ್ ಅಂತ ಹೇಳ್ಬಹುದು. ಇಡ್ಲಿ ದೋಸೆ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್, ಸಖತ್ತಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ತುಂಬ ಸಿಂಪಲ್ ಇದು. ಮನೆಗೆ ಸ್ವಲ್ಪ ಚಿಕನ್ ತಂದಾಗ ಬೋನ್ಲೆಸ್ ಮಾತ್ರ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಕೈಮಾ ಅಂತ ಮಾಡಿಸಿಲ್ಲ, ಜಸ್ಟ್ ಇಮಿಡಿಯೇಟ್ ಆಗಿಯೇ ಮಾಡಿದ್ದು ನಾನು ಇದನ್ನು. ಇದ್ಕಿದ ಬೇಳೆ ಇತ್ತು ಅಂತೇಳಿ ಮೊದಲೇ ಪ್ಲ್ಯಾನ್ ಇದ್ದರೆ ನಿಮಗೆ ಕೈಮನ ಅಂಗಡಿಲೇ ಕೂಡ ಮಾಡ್ಸ್ಕೊಂಡು ಬರಬಹುದು. ಅದೇ ಚಿಕನ್ನಲ್ಲಿ ಸ್ವಲ್ಪ ಮೂಳೆ ಇರೋಂಥ ಚಿಕನ್ನೆಲ್ಲ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಅದು ಸಾಂಬಾರು ಸಪ್ರೇಟಾಗಿ ಗ್ರೇವಿ ಮಾಡ್ಕೊಳ್ತೀನಿ. ಇದ್ಕಿದ ಬೇಳೆ 1 ಕಪ್ ಅಷ್ಟು 2 ಟೊಮೊಟೊನ ತೊಗೊಂಡಿದ್ದೀನಿ. ಧನ್ಯದ ಪುಡಿ 2 ಸ್ಪೂನ್ ಅಷ್ಟು, ಖಾರದ ಪುಡಿ 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇದು ಸಾಂಬಾರ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಇದು ಬೇಳೆ ಒಗ್ಗರಣೆ ಮಾಡ್ಕೊಳ್ಳೋಕೆ ಈರುಳ್ಳಿ, ಬೆಳ್ಳುಳ್ಳಿ. ಇದು ಸಾಂಬಾರ್ಗೆ ಬೇಕಾದಂಥ ಮಸಾಲೆ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಗೆಡ್ಡೆ ಈರುಳ್ಳಿ, ಕಲ್ಲು ಸ್ವಲ್ಪ, ಚಕ್ಕೆ, ಲವಂಗ 1 5-6, ಮೆಣಸು 1 ಸ್ಪೂನಷ್ಟು, ಜಾಪತ್ರೆ 1 ಏಲಕ್ಕಿ, 1/2 ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ, 1/2 ಸ್ಪೂನಷ್ಟು ಜೀರಿಗೆ ಕೂಡ ಉಪಯೋಗಿಸ್ಕೋತೀವಿ. ಇದು ಕೈಮ ಮಾಡೋದಕ್ಕೆ 1 ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಸಬ್ಬಸಿಗೆ ಸೊಪ್ಪು ಸ್ವಲ್ಪ, ಉಪ್ಪು 1 ಮೊಟ್ಟೆ, 2 ಸ್ಪೂನಷ್ಟು ಉರುಗಡಲೆ ತೊಗೊಂಡಿದ್ದೀನಿ ಪುಡಿ ಮಾಡ್ಕೋಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ. ಇದು ಕೈಮಾ ಹುಂಡೆ ಮಾಡೋದಕ್ಕೆ ಬೇಕಾಗಿರೋಂಥ ಮಸಾಲೆ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಇದು ಸಾಂಬಾರಿಗೆ ರುಬ್ಕೊಳ್ಳೋಣ. ರುಬ್ಬಿರೋಂಥ ಮಸಾಲೆನಲ್ಲಿ ಕೈಮಾ ಕೂಡ ಸ್ವಲ್ಪ ಮಸಾಲೆನ ಎತ್ತಿಟ್ಕೊಳ್ತೀವಿ. ಮೊದಲು ಮಿಕ್ಸಿ ಜಾರು ಡ್ರೈ ಇದ್ದಾಗಲೇ ಉರುಗಡಲೆನ ಪುಡಿ ಮಾಡಿ ತೆಗೆದಿಟ್ಕೊಳ್ತಿದ್ದೀನಿ. ನಂತರ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ ಇರಲಿಲ್ಲ, ಪೀಸಿದ್ದರಿಂದ ಗಸಗಸೆ ಮತ್ತು ಕಾಯಿ ತುರಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದೇ ಪಾತ್ರೆ ಬಳಸ್ತಾ ಇದ್ದೀನಿ ಇಲ್ಲಿ. ಕುಕ್ಕರ್ ಕೂಗಿಸ್ತಾ ಇಲ್ಲ, ಅರೆ ದೊಡ್ಡ ಪಾತ್ರೆ, ಹಗಲವಾದಂಥ ಪಾತ್ರೆನ ಉಪಯೋಗಿಸ್ಕೊಂಡ್ರೆ ಕೈಮ ಹುಂಡೆ ಬೇಯೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ತೊಗೊಂಡಿರೋಂಥ ಎಲ್ಲ ಮಸಾಲೆಗಳನ್ನೂ ಹಾಕ್ಕೊಂಡು, ನಂತರ 1 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಈ ರೀತಿ ಎಣ್ಣೆನಲ್ಲಿ ಸ್ವಲ್ಪ ಬಾಡಿಸ್ಕೋತೀನಿ. ಹಸಿ ಮಸಾಲೆ ಕೂಡ ರುಬ್ಬಿ ಮಾಡಬಹುದು, ಸ್ವಲ್ಪ ಎಣ್ಣೆಲಿ ಬಾಡಿಸಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮಸಾಲೆಗಳನ್ನ ಸ್ವಲ್ಪ ಪಲಾವ್ಗೆ ಆಗಲಿ ಯಾವುದಕ್ಕೆ ಆಗಲಿ ಸ್ವಲ್ಪ ಉರಿದಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದೇ ರೀತಿ ಮಾಡ್ತೀನಿ. ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ಕೊನೆಯಲ್ಲಿ ಹಾಕಿ ಬಿಸಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಆ ಮಸಾಲೆ ತಣ್ಣಗಾಗಷ್ಟರಲ್ಲಿ ಕಾಳನ್ನ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಂಡಿದ್ದೀನಿ. ತೊಳೆದಿರೋಂಥ ಇದ್ಕಿದವರ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ, ಆದಷ್ಟು ಫ್ರೆಶ್ ಆಗಿದ್ದಾಗೆ ಉಪಯೋಗಿಸ್ಕೊಳ್ಳಿ. ಸ್ವಲ್ಪ ಹಳದಿ ಪುಡಿ ಹಾಕ್ಕೊಂಡು ಒಂದು ಸೈಡ್ ಇದನ್ನು ಫ್ರೈ ಆಗೋದಕ್ಕೆ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಅಷ್ಟಲ್ಲಿ ನಾವು ಮಸಾಲೆ ಎಲ್ಲ ಆಡಿರುತ್ತಲ್ಲ ಅದನ್ನೆಲ್ಲ ರುಬ್ಕೋಬೇಕಾಗುತ್ತೆ. ತೊಗೊಂಡಿರೋಂಥ ಒಂದು ದೊಡ್ಡ ಸೈಜರ 1 ಟೊಮೊಟೊ ತೊಗೊಳ್ಳಿ. ಸಣ್ಣದಾಗಿರೋ 2 ಟೊಮೊಟೊ ಉಪಯೋಗಿಸ್ಕೊಂಡಿದ್ದೀನಿ. ಕಾಳಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಉಪ್ಪನ್ನ ಉಪಯೋಗಿಸ್ಕೊಳ್ಳಿ. ನಾವು ಕೈಮ ಕೂಡ ಉಪ್ಪನ್ನ ಸಪ್ರೇಟಾಗಿ ಹಾಕ್ಕೊಳ್ತೀವಿ. ನಾನು ತೆಂಗಿನಕಾಯಿ ಮತ್ತು ಗಸಗಸೆ ಪುಡಿ ಮಾಡ್ಕೊಂಡಿದ್ದಲ್ಲ ಅದನ್ನು ಬೇರೆ ಜಾರಿಗೆ ಶಿಫ್ಟ್ ಮಾಡಿಕೊಂಡೆ, ಮಸಾಲೆ ಜಾಸ್ತಿ ಇದೆ ಅಂತೇಳಿ. ಅದ್ರ ಜೊತೆಗೆ ಏನೇನು ಹುರಿದಿರೋಂಥ ಈರುಳ್ಳಿ, ಗರಂ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನುಣ್ಣಗಾದ ನಂತರ ಧನ್ಯದ ಪುಡಿ, ಖಾರದ ಪುಡಿ ಹಾಕ್ಕೊಂಡು ಇನ್ನೂ 1 ರೌಂಡು ರುಬ್ಕೊಳ್ಳಿ. ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ. ಇದರಲ್ಲಿ 2 ಸ್ಪೂನಷ್ಟು ಖಾರನ ಮಸಾಲೆನ ನಾನು ಕೈಮಗೆ ಅಂತ ತೆಗೆದಿಟ್ಕೊಳ್ತಿದ್ದೀನಿ, ಕೈಮ ಉಂಡೆ ಮಾಡೋದಿಗೆ ಅಂತ. ಉಳಿದಿರೋಂಥ ಮಸಾಲೆನ ನಾವು ಏನು ಇದ್ಕಿದ ಬೇಳೆ ಒಗ್ಗರಣೆ ಮಾಡಿದ್ದೀವಿ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಬಿಸಿನ ಕಾಯೋದಕ್ಕೆ ಇಟ್ಕೊಳ್ಳಿ. ನೀವು ಸಾಂಬಾರು ಎಷ್ಟು ಆಗಬೇಕು ನೋಡ್ಕೊಳ್ಳಿ. ಈ ಕೈಮ ಉಂಡೆನಲ್ಲಿ ಒಂದು ವಿಶೇಷತೆ ಅಂದರೆ ಸ್ವಲ್ಪ ಸಾಂಬಾರು ತೆಳುವಾಗಿರಬೇಕು, ಇಲ್ಲಾಂದರೆ ಕೈಮ ನೀಟಾಗಿ ಬೇಯೋದಿಲ್ಲ. ಚಿಕನ್ನೆಲ್ಲ ಹಸಿ ಚಿಕನ್ ಆಗಿರೋದ್ರಿಂದ ನಮಗೆ ಬೇಯಬೇಕಲ್ಲ, ತುಂಬ ಮಸಾಲೆ ಗಟ್ಟಿ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಚಿಕನ್ ಕೂಡ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು 1-2 ರೌಂಡ್ ಹಾಕ್ಕೊಂಡು ಸಾಕು. ಮಸಾಲೆ ಬೇಯೋಷ್ಟರಲ್ಲಿ ಒಂದು 5-6 ನಿಮಿಷದಲ್ಲಿ ನಾವು ಕೈಮ ಉಂಡೆನ ರೆಡಿ ಮಾಡ್ಕೊಳ್ಬಹುದು. ಟೈಮ್ ಕೂಡ ಜಾಸ್ತಿ ತೊಗೊಳ್ಳೋದಿಲ್ಲ. ನಾವು ಆಮೇಲೆ ಆನ್ ಆ್ಯಂಡ್ ಆಫ್ ಮಾಡಿರೋಂಥ ಚಿಕನ್ ಇದೆಯಲ್ಲ ತರಿ ತರಿ ರುಬ್ಬಿರೋಂಥದ್ದು, ಅದಕ್ಕೆ ಮಸಾಲೆ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಹಳದಿ ಪುಡಿ 1/4 ಸ್ಪೂನಷ್ಟು, ಇಷ್ಟನ್ನು ಹಾಕ್ಕೊಂಡು ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಚಿಕನಲ್ಲ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು, ಚೆನ್ನಾಗಿ ನಾದಿದ್ರೆ. ನಮಗೆ ಅಷ್ಟೊಂದು ಸಮಯ ಇಲ್ಲ ಅಂದಾಗ ಮಿಕ್ಸಿ ಜರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಜಸ್ಟ್ 1 ರೌಂಡು 1.5 ಮಾಡಿದ್ರೆ ಸಾಕು. ಜಸ್ಟ್ ಸೆಕೆಂಡ್ ಲೆಕ್ಕದಲ್ಲಿ ಮಾಡಿ ನೀವು, ನೀಟಾಗಿ ಮಿಕ್ಸ್ ಆಗುತ್ತೆ. ನಾವು ಕೈನಲ್ಲಿ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚಿಕನ್ ಸ್ವಲ್ಪ ಪೀಸ್ ಥರನೇ ಇರಲಿ, ತುಂಬ ನುಣ್ಣು ರುಬ್ಕೊಬಿಡ್ಬೇಡಿ, ತುಂಬ ಚೆನ್ನಾಗುತ್ತೆ. ಸಾಫ್ಟಾಗಿ ಎಷ್ಟು ಚೆನ್ನಾಗಿರುತ್ತೋ ಕೈಮ, ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ ಟೇಸ್ಟು. ಮಸಾಲೆ ಉಪ್ಪು ಎಲ್ಲ ಮಿಕ್ಸ್ ಆಗಿದೆಯಲ್ಲ ಅದಕ್ಕೇನೆ 1 ಗೆಡ್ಡೆ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ. ಸಬ್ಬಸಿಗೆ ಸೊಪ್ಪಂತೂ ದಯವಿಟ್ಟು ಮಿಸ್ ಮಾಡಲೇಬೇಡಿ. ಸಬ್ಬಸಿಗೆ ಸೊಪ್ಪು ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ, ಇದಕ್ಕೆ ಇದ್ದರೆ ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ. ನಾನು ಇಷ್ಟು ಕೈಮಗೆ 1 ಕೋಳಿ ಮೊಟ್ಟೆನ ಉಪಯೋಗಿಸ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಕೊನೆಯಲ್ಲಿ ಹುರುಗಡಲೆ ಪುಡಿ. ಮೊದಲೇ ಪುಡಿ ಮಾಡಿದ್ವಲ್ಲ ಅದರಲ್ಲಿ ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಪುಡಿ ಮಿಕ್ಕಿದೆ. ತುಂಬಾ ಹುರುಗಡಲೆ ಪುಡಿ ಹಾಕಬೇಡಿ, ಉಂಡೆ ಕಟ್ಟೋದಕ್ಕೆ ಅದುವಾಗಿ ಬರುತ್ತಾ ನೋಡ್ಕೊಳ್ಳಿ. ನೀವು ಚಿಕನ್ ತೊಳೆದಾಗಲೇ ತೂತ್ ಬೇಸನ್ಗೆ ಹಾಕಿ ಸೋರ್ಲಾಕೊಂಡ್ರೆ ಚಿಕನ್ನಲ್ಲಿ ಸ್ವಲ್ಪ ಕೂಡ ನೀರಿಲ್ಲ ಅನ್ನೋದಾದರೆ ನಿಮಗೆ ನೀಟಾಗಿ ಬರುತ್ತೆ ಉಂಡೆಗಳು, ಎಲ್ಲೂ ನಿಮಗೆ ತೆಳು ಆಗೋದಿಲ್ಲ. ಸಾಂಬಾರು ಚೆನ್ನಾಗಿ ಕುದ್ದಿದ್ಯಾ ಕನ್ಫರ್ಮ್ ಮಾಡ್ಕೊಳ್ಳಿ. ಬೇಳೆ ಕೂಡ ಚೆನ್ನಾಗಿ ಬೆಂದಿರಬೇಕು. ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಚಿಕನ್ ಇದು ಕೈಮ ಹಾಕಿದ್ಮೇಲೆ ನಾವು ಮತ್ತೆ ಏನು ಮಿಕ್ಸ್ ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಲೋ ಫ್ಲೇಮ್ ಇಟ್ಕೊಂಡು ಎಲ್ಲ ಕೈಮ ಉಂಡೆಗಳನ್ನೂ ಹಾಕ್ಕೊಳ್ಳೋಣ. ನೀಟಾಗಿ ಈ ರೀತಿ ಎಲ್ಲ ಹಾಕ್ಕೊಂಡು ಮೇಲೆ ಮುಚ್ಚಿಬಿಟ್ಟು 15-18 ನಿಮಿಷ ಬೇಕಾಗುತ್ತೆ ಬೇಯೋದಕ್ಕೆ ಲೋ ಫ್ಲೇಮ್ನಲ್ಲಿ. ಎಲ್ಲ ಉಂಡೆಗಳು ಜಾಸ್ತಿ ನೋಡಿ, ಉಂಡೆಗಳು ಎಷ್ಟು ಸೈಜಾಗಿದೆ ಅಂತೇಳಿ. ಹಾಕಿದಾಗ ಇಷ್ಟು ಕ್ವಾಂಟಿಟಿನೇ ಇರಲಿಲ್ಲ, ದಪ್ಪ ಕೂಡ ಆಗಿದ್ದಾವೆ, ಸಾಂಬಾರು ಕ್ವಾಂಟಿಟಿ ಕೂಡ ಜಾಸ್ತಿ ಆಗಿದೆ. ಒಂದು 10 ನಿಮಿಷ ಆದಮೇಲೆ ಇದನ್ನು ಸ್ವಲ್ಪ ಉಲ್ಟಾ ಸೀದಾ ಮಾಡ್ಕೊಳ್ತಿದ್ದೀನಿ. ಲೈಟಾಗಿ ಇದನ್ನು ಅಲುಗಾಡಿಸ್ಬೇಕಾಗುತ್ತೆ, ತುಂಬ ರಫ್ ಆ್ಯಂಡ್ ಟಫ್ ಆಗಿ ಇದು ಮಾಡಿದ್ರೆ ಒಡೆದೋಗ್ತವೆ. ನೋಡಿ ಈಗ ಚೆನ್ನಾಗಿ ಬೆಂದಿದೆ, ಸೈಡಿಂದ ಸ್ವಲ್ಪ ಈ ರೀತಿ ಲೂಸ್ ಮಾಡಿದೆ. ಎಲ್ಲ ಉಂಡೆಗಳು ತುಂಬ ಚೆನ್ನಾಗಿ ಬೆಂದಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಈ ಸಾಂಬಾರು ತುಂಬ ಗಟ್ಟಿ ಆಗೋದ್ರೆ ನಮಗೆ ಮುದ್ದೆ ಮತ್ತು ಅನ್ನ ತಿನ್ನೋದಕ್ಕೆ ಆಗೋದಿಲ್ಲ. ಚಪಾತಿಗೆಲ್ಲ ಆದರೆ ನೀವು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಈ ಹದ ನಾನು ಮಾಡಿರೋಂಥದ್ದು ಮುದ್ದೆಗೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಹುರುಗಡಲೆ ಹಾಕಿಲ್ಲ ನಾನು, ತುಂಬ ಗಟ್ಟಿ ಸಾಂಬಾರು ಆಗ್ಬಿಟ್ರೆ ಏನಾಗುತ್ತೆ, ನಮಗೆ ಕೈಮ ಏನಿದೆ ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಸಾಂಬಾರನ್ನ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಕೈಮ ತುಂಬ ಚೆನ್ನಾಗಿ ಬೇಯುತ್ತೆ. ನಿಮ್ಗೆ ಏನು ಸಾಂಬಾರು ತುಂಬ ಗಟ್ಟಿ ಬೇಕನ್ಸಿದ್ರೆ ಹುರುಗಡಲೆ ಪುಡಿ ಮಿಕ್ಕಿರುತ್ತಲ್ಲ ಮಾಡಿದಂಥದ್ದು, ಒಂದು 1/2 ಸ್ಪೂನಷ್ಟು ಹುರುಗಡಲೆ ಪುಡಿನ ಉದುರಿಸಿ ಸಾಂಬಾರು ಇಮಿಡಿಯೇಟ್ ಗಟ್ಟಿ ಆಗುತ್ತೆ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ. ನೀವು ಈ ಸಂಡೇ ಮಾಡಿ ನೋಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.